ನೀವು ಥಿಯೇಟರ್ಗೆ ಹೋಗ್ಕೊಡ್ತೀರಿ ಮೊದಲು ಕೆಲವು ದೃಶ್ಯ ಖಂಡಿತ ಹೀಗೆ ಮಾಡ್ತಾನೆ ಅಂತೀರಿ ಕೊನೆ ದೃಶ್ಯ ಬಂದಾಗ ಸಂಪೂರ್ಣವಾಗಿ ಭಿನ್ನವಾದ್ದೇನೋ ಆಯ್ತು ಆಗ ಹೊರಬಂದು ವಾವ್ ಎಂಥ ಅದ್ಭುತ ಸಿನಿಮಾ ಅಂತೀರಿ ನೀವೇನು ಹೇಳ್ತಿದ್ದೀರಿ ಅಂದ್ರೆ ನಿಮ್ಮ ಎಣಿಕೆಗಳೆಲ್ಲ ತಪ್ಪಾದ್ರೆ ಅದು ಅದ್ಭುತ ಅಂತ ಜೀವನನ ಮ್ಯಾಚ್ ಫಿಕ್ಸ್ ಮಾಡೋಕ್ಕೆ ನೋಡ್ಬೇಡಿ ನಮಸ್ಕಾರ ಸದ್ಗುರು ನನ್ ಹೆಸರು ಮುಸ್ಕಾನ್ ಭಾವ್ನಾ ನನ್ನ ಪ್ರಶ್ನೆ ಏನಂದ್ರೆ ಜೀವನದಲ್ಲಿ ಹಲವು ಸಲ ನಮ್ಗೆ ಮುಂದೇನು ಅಂತ ಗೊತ್ತಿರಲ್ಲ ಸದ್ಯ ಏನಾಗ್ತಿದೆ ಅನ್ನೋದು ಗೊತ್ತಾಗ್ತಿರಲ್ಲ ಆಗೆಲ್ಲ ನಮ್ ತಂದೆ ತಾಯಿ ಸ್ನೇಹಿತರು ಕೊಡೋ ಸಲಹೆ ಅಂದ್ರೆ ಭರವಸೆ ಅಂತ ಆದ್ರೆ ಏನಾಗ್ತಿದೆ ಅನ್ನೋದೇ ಗೊತ್ತಿಲ್ಲದೆ ಇರೋವಾಗ ಭರವಸೆ ಇಟ್ಕೊಳ್ಳೋದು ಹೇಗೆ ಆ ಸಮಯದಲ್ಲಿ ಭರವಸೆಗಿಂತ ಸ್ಪಷ್ಟತೆ ಮುಖ್ಯ ಅಂತ ಅನ್ಸುತ್ತೆ ಇದ್ರ ಬಗ್ಗೆ ದಯವಿಟ್ಟು ಹೇಳ್ತೀರಾ ಭರವಸೆ ಅಂದಾಗ ಅವರು ಹೇಳ್ತಿರೋದು ಆತ್ಮವಿಶ್ವಾಸದ ಬಗ್ಗೆ ಆತ್ಮವಿಶ್ವಾಸ ಇಟ್ಕೋ ಅಂತ ಕಾನ್ಫಿಡೆನ್ಸ್ ಸ್ಪಷ್ಟತೆ ಇಲ್ಲದ ಆತ್ಮವಿಶ್ವಾಸ ಅನರ್ಥಕಾರಿ ಹೌದು ಸ್ಪಷ್ಟವಾಗಿ ಕಾಣದೇ ಇದ್ದಾಗ ಕೊನೆ ಪಕ್ಷ ಹಿಂಜರಿಬೇಕು ಆತ್ಮವಿಶ್ವಾಸದಲ್ಲಿದ್ದರೆ ಯಾವುದಕ್ಕೋ ಢಿಕ್ಕಿ ಹೊಡಿತೀರಿ ಕೆಲವೊಮ್ಮೆ ಅದೃಷ್ಟವಶಾತ್ ತಪ್ಪಿಸ್ಕೋಬಹುದು ಆದರೆ ಮುಂದೇನು ಬರುತ್ತೆ ಗೊತ್ತಿಲ್ಲ ಇದು ಸಕಾರಾತ್ಮಕ ನಕಾರಾತ್ಮಕವಾಗಿರೋ ಬಗ್ಗೆ ಅಲ್ಲ ಮುಖ್ಯವಾದ ಸಂಗತಿ ಅಂದರೆ ಈ ಹಂತದಲ್ಲಿ ನೀವು ಜೀವನಾನ ವರ್ಧಿಸೋ ಬಗ್ಗೆ ಗಮನ ಹರಿಸಬೇಕು ಅದರಿಂದ ಏನ್ ಸಿಗುತ್ತೆ ಅಂತ ಯೋಚಿಸಬೇಡಿ ಈ ಜೀವನ ಏನ್ ಕೊಡುತ್ತೆ ಅನ್ನೋದ್ರ ಬಗ್ಗೆ ಯೋಚಿಸಬಾರದು ಏನು ಸಿಗುತ್ತೆ ಅನ್ನೋದು ಅವಲಂಬಿಸಿರೋದು ಯಾವ ಕಾಲದಲ್ಲಿದ್ದೀವಿ ಮತ್ತು ಜೀವನದ ಇತರ ಅಂಶಗಳ ಮೇಲೆ ಆದರೆ ಜೀವನಾನ ವರ್ಧಿಸಿದ್ರೆ ಯೋಗ್ಯವಾದ ಫಲ ಕೊಡುತ್ತೆ ಅದೇನ್ ಕೊಡುತ್ತೆ ಅನ್ನೋದು ಮುಖ್ಯ ಅಲ್ಲ ಯಾರಿಗ್ ಗೊತ್ತು ನೀವು ಕಲಾಕಾರರಾಗ್ದೇ ಇರಬಹುದು ಇಂಜಿನಿಯರ್ ಆಗಬಹುದು ಡಾಕ್ಟರ್ ಆಗಬಹುದು ಅಥವಾ ಬೇರೇನೋ ಆಗಬಹುದು ಯಾರಿಗೊತ್ತು ಎಲ್ಲಿ ತನಕ ಈ ಜೀವನನ ವರ್ಧಿಸ್ತಿರೋ ಯೋಗ್ಯವಾದ್ದೇನೋ ಅದರಿಂದ ಬರುತ್ತೆ ಕೊನೆಯಲ್ಲಿ ಏನಾಗುತ್ತೆ ಅದೇ ಆಗೋದು ಕೊನೆಯಲ್ಲಿ ಆಗೋದು ಒಮ್ಮೆ ಹೀಗಾಯ್ತು ಅಮೆರಿಕದಲ್ಲಿ ಒಬ್ಬ ದೊಡ್ಡ ಅಪರಾಧಿಗೆ ಮರಣದಂಡನೆ ವಿಧಿಸಿದರು ಎಲೆಕ್ಟ್ರಿಕ್ ಖುರ್ಚಿಯಿಂದ ಸಾವು ಯಾವಾಗ್ಲೂ ಪಾದ್ರಿ ಕೊನೆಯಲ್ಲಿ ಬರ್ತಾರೆ ಅವರು ಬಂದು ಕೇಳಿದ್ರು ಮಗು ನಾನೇನು ಮಾಡ್ಬೇಕು ಅಂತ ಹೇಳು ನೀನೇನೇ ಕೇಳಿದ್ರು ಮಾಡ್ತೀನಿ ಅಂತ ಪಶ್ಚಾತ್ತಾಪವಿಲ್ಲದ ಆ ಅಪರಾಧಿ ಹೇಳ್ದ ಫಾದರ್ ಅವರು ಕರೆಂಟ್ ಕೊಟ್ಟಾಗ ದಯವಿಟ್ಟು ನನ್ನ ಕೈ ಹಿಡ್ಕೊಳ್ಳಿ ತುಂಬಾನೇ ಭರವಸೆ ಇದನ್ನ ಹಲವಾರು ರೀತಿಯಲ್ಲಿ ನೋಡಬಹುದು ಜೋಕ್ ತುಂಬಾ ಕೆಟ್ಟದಾಗಿತ್ತು ಸ್ವಲ್ಪ ಸರಿ ಮಾಡ್ಬೇಕಾಯ್ತು ಈಗಿರೋ ಜಾಗಕ್ಕೆ ಸರಿ ಹೊಂದೋ ಹಾಗೆ ನೋಡಿ ಭವಿಷ್ಯ ಗೊತ್ತಿಲ್ದಿದ್ದಾಗ ಒಳನೋಟಗಳಿಂದ ತುಂಬಿರೋ ಹೇಳಿಕೆ ಇದು ಯಾಕೆಂದ್ರೆ ಯಾರಿಗೂ ಭವಿಷ್ಯ ಏನು ಅಂತ ಗೊತ್ತಿರಲ್ಲ ಇನ್ನೊಂದು ಐದು ನಿಮಿಷದಲ್ಲಿ ಏನಾಗುತ್ತೆ ಅಂತ ಗೊತ್ತಾ ಇಲ್ಲ ಇಲ್ಲ ಸದ್ಗುರು ನನ್ನ ಜ್ಯೋತಿಷಿಗಳು ನಿಮ್ಮ ಜ್ಯೋತಿಷಿಗಳಿಗೆ ಅವರ ಜೀವನದ ಮುಂದಿನ ಹತ್ತು ನಿಮಿಷದಲ್ಲಿ ಏನಾಗುತ್ತೆ ಅಂತ ಗೊತ್ತಿದೆಯಾ ಗೊತ್ತಾ ಇಲ್ಲ ಅವರಿಗೆ ತಮ್ಮ ಜೀವನದ ಹತ್ತು ನಿಮಿಷ ಗೊತ್ತಿಲ್ಲ ಆದ್ರೆ ನಿಮ್ಮ ಇಡೀ ಜೀವನ ಗೊತ್ತು ಇದು ಅದ್ಭುತ ಅಲ್ವಾ ಈಗ ನಿಮಗೆ ಭವಿಷ್ಯ ಗೊತ್ತಿಲ್ಲ ಅದು ಅದ್ಭುತ ಸಂಗತಿ ಅಲ್ವಾ ಅದೃಷ್ಟವಶಾತ್ ನಿಮಗೆ ನಿಮ್ಮ ಇಡೀ ಭವಿಷ್ಯ ಗೊತ್ತಿದ್ರೆ ಈಗಲೇ ಆತ್ಮಹತ್ಯೆ ಮಾಡ್ಕೋಬೇಕು ಅನ್ಸಲ್ವಾ ಇದು ಅದ್ಭುತ ಅಲ್ವಾ ಇಷ್ಟು ದೊಡ್ಡ ಮೆದುಳಿದ್ರೂ ಮುಂದಿನ ಕ್ಷಣ ಏನು ಅಂತ ಊಹಿಸೋಕ್ಕಾಗಲ್ಲ ಹಲೋ ಇದು ಅದ್ಭುತ ಅಲ್ವಾ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ನೋಡಿದ್ದೀರಾ ನೋಡಿದ್ದೀರಾ ಈಗ ಅದ್ಭುತವಾದ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಹತ್ತಿರದ ಥಿಯೇಟರ್ನಲ್ಲಿದೆ ನೀವ್ಯಾರೂ ನೋಡಿಲ್ಲ ನಾನ್ ನೋಡಿದ್ದೀನಿ ನಿಮ್ಗೆ ಕತೆ ಹೇಳ ಇಡೀ ಕತೆ ಹೇಳಕ್ಕೆ ತುಂಬಾ ಸಮಯ ಬೇಕು ಹಾಗಾಗಿ ಕೊನೆಯ ಸಸ್ಪೆನ್ಸ್ ಭಾಗ ಹೇಳ್ತೀನಿ ಸರಿನಾ ಹೇಳಲ ಇಲ್ಲ ಯಾಕೆ ಯಾಕಂದ್ರೆ ಸಸ್ಪೆನ್ಸ್ ಅಂದರೆ ನೀವು ಹೋಗಿ ಪೋಸ್ಟರ್ ನೋಡ್ತೀರಿ ಓ ಇವ್ನು ಬಹುಶಃ ಹೀಗೆ ಮಾಡ್ತಾನೆ ಅವನು ಇದನ್ನ ಮಾಡ್ತಾನೆ ಓ ಈ ಡೈರೆಕ್ಟರ್ ಬಹುಶಃ ಹೀಗಿರುತ್ತೆ ಒಳಗೆ ಹೋಗಿ ಆ ಎಲ್ಲ ಚಿತ್ರಗಳನ್ನ ನೋಡ್ತೀರಿ ಖಂಡಿತ ಇವನು ಹೀಗೆ ಮಾಡ್ತಾನೆ ಅವನು ಹಾಗೆ ಮಾಡ್ತಾನೆ ಅಂತ ಎಲ್ಲ ಊಹಿಸ್ತೀರಿ ಸಿನಿಮಾ ನೋಡ್ತಾ ಕೂರ್ತೀರಿ ಮೊದಲ ಕೆಲವು ದೃಶ್ಯ ನೋಡಿ ಅಂತೀರಿ ಗೊತ್ತಾಯ್ತು ಇವನೇ ಮಾಡೋದು ಆದರೆ ಅವನು ಬೇರೇನೋ ಮಾಡ್ತಾನೆ ಇಲ್ಲ ಹೀಗ್ ಮಾಡಬಹುದು ಅಂತೀರಿ ಅವನು ಇನ್ನೇನೋ ಮಾಡ್ತಾನೆ ಹೀಗಾಗತ್ತೆ ಅಂದ್ಕೊಂಡ್ರಿ ಬೇರೆ ಏನೋ ಆಯ್ತು ಅರ್ಧ ಆದ್ಮೇಲೆ ಸ್ನೇಹಿತನಿಗೆ ಹೇಳ್ತೀರಿ ಕೊನೆ ದೃಶ್ಯ ಖಂಡಿತ ಹೀಗಿರುತ್ತೆ ಅಂತ ಕೊನೆ ದೃಶ್ಯ ಬಂದಾಗ ಸಂಪೂರ್ಣವಾಗಿ ಬೇರೆ ಏನೋ ಆಯ್ತು ಹೊರಬಂದು ವಾವ್ ಎಂಥ ಅದ್ಭುತ ಸಿನಿಮಾ ಅಂತೀರಿ ಅಲ್ವಾ ನೀವಿಲ್ಲಿ ಹೋಗಿ ಮೊದಲ ದೃಶ್ಯ ನೋಡಿ ಹೀಗೆ ಆಗತ್ತೆ ಅಂದ್ಕೊಂಡ್ರಿ ಕೊನೇಲಿ ದೃಶ್ಯ ಹಾಗೆ ಆಗತ್ತೆ ಎಲ್ಲಾ ಸಿನಿಮಾದಲ್ಲೂ ಆಗೋ ಹಾಗೆ ಆಗ ಹೊರಬಂದು ಚೆನ್ನಾಗಿರಲಿಲ್ಲ ಅಂತೀರಿ ಅಲ್ವಾ ಮೂಲಭೂತವಾಗಿ ನೀವೇನು ಹೇಳ್ತಿದ್ದೀರಂದ್ರೆ ನಿಮ್ಮ ಎಣಿಕೆಗಳೆಲ್ಲ ತಪ್ಪಾದ್ರೆ ಅದು ಅದ್ಭುತ ನಿಮ್ಮೆಲ್ಲ ಎಣಿಕೆಗಳು ಸರಿಯಾದ್ರೆ ಚೆನ್ನಾಗಿಲ್ಲ ಅಂತ ನಾನ್ ಕೇಳೋದು ಜೀವನದಲ್ಲಿ ಯಾಕೆ ಹಾಗಲ್ಲ ನಿಮ್ಮ ಜೀವನ ಅದ್ಭುತ ಏನು ಬೇಕಾದರೂ ಊಹಿಸಿ ಎಲ್ಲಾನೂ ತಪ್ಪಾಗ್ತಾ ಹೋಗುತ್ತೆ ಅದ್ಭುತ 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 ಏಕೈಕ ಸಮಸ್ಯೆ ಅಂದ್ರೆ ನೀವು ಸಸ್ಪೆನ್ಸ್ನ ಎಂಜಾಯ್ ಮಾಡೋ ಸಾಮರ್ಥ್ಯನ ಕಳ್ಕೊಂಡಿದ್ದೀರಿ ಅದೊಂದೇ ಸಮಸ್ಯೆ ಅಲ್ವಾ ಕೊನೆ ಗೊತ್ತಾಗ್ಬೇಕು ಅಂದ್ರೆ ನೀವೊಬ್ಬ ಮ್ಯಾಚ್ ಫಿಕ್ಸರ್ ಹೌದು ನೀವೊಬ್ಬ ಮ್ಯಾಚ್ ಫಿಕ್ಸರ್ ಆಟ ಆಡೋದ್ರೊಳಗೆ ಆಟದ ಕೊನೆ ತಿಳ್ಕೊಳಕ್ ಬಯಸ್ತೀರಿ ಮ್ಯಾಚ್ ಫಿಕ್ಸರ್ ತಾನೆ ನಮ್ಮಲ್ಲಿ ಮ್ಯಾಚ್ ಫಿಕ್ಸಿಂಗ್ ಅಪರಾಧ ಗೊತ್ತಲ್ವಾ ಜೀವನಾನ ಮ್ಯಾಚ್ ಫಿಕ್ಸ್ ಮಾಡೋಕ್ಕೆ ನೋಡ್ಬೇಡಿ ಏನೇನಾಗುತ್ತೋ ನೋಡೋಣ ಏನೇ ಆಗ್ಲಿ ನೀವು ಬರಿಗೈಲಿ ಬಂದ್ರಿ ಬರಿಗೈಲಿ ಹೋಗ್ತೀರಿ ಮತ್ಯಾಕ್ ಯಾಕೆ ಚಿಂತೆ ಏಕೈಕ ಸಂಗತಿ ಅಂದ್ರೆ ಜೀವನದ ಅನುಭವನ ಸಾಕಷ್ಟು ಗಾಢವಾಗಿಸಿದ್ರಾ ತೀವ್ರವಾಗಿಸಿದ್ರಾ ಅನ್ನೋದಷ್ಟೇ ಮುಖ್ಯ ಆಗೋಕೇನಿದೆ ನಾಳೆ ಏನಾಗುತ್ತೆ ನಾಳೆ ಏನಾಗುತ್ತೆ ನಿಮಗೊಂದು ಸರಳ ವಿಷಯ ಹೇಳ್ತೀನಿ ಜೀವನದ ಅತ್ಯುತ್ತಮ ಸಂಗತಿಯಂದ್ರೆ ನಾಳೆ ಯಾವತ್ತೂ ಬರಲ್ಲ ಹೌದು ಈಗೇನಿದೆಯೋ ಅದನ್ನ ನಿಭಾಯಿಸೋದು ಗೊತ್ತಿದ್ರೆ ಇಡೀ ಜೀವನಾನ ನಿಭಾಯಿಸೋದು ಗೊತ್ತಿರುತ್ತೆ ಈ ಕ್ಷಣ ನಿಮ್ಮ ಯೋಚನೆ ಭಾವನೆ ದೇಹನ ನಿಭಾಯಿಸೋದು ಗೊತ್ತಿದ್ರೆ ಹೊರಗೆ ಡ್ರಾಮಾಗಳು ಆಗತ್ವೆ ನೀವ್ ಹೀಗಿದ್ರೆ ಹೊರಗೇನೇ ಡ್ರಾಮಾ ಇದ್ರೂ ಇದು ಅದ್ಭುತವಾಗಿ ಸಂತಸ ಭರಿತವಾಗಿರುತ್ತೆ ಅಲ್ವಾ ಹೀಗಾದ್ರೆ ಏನ್ಮಾಡೋದು ಹಾಗಾದರೆ ಏನ್ಮಾಡೋದು ಅವೆಲ್ಲ ಸಂಗತಿಗಳು ಆಗ್ಬಹುದು ಆದರೆ ನೀವಿಲ್ಲಿ ಬಂದಿರೋದು ಜೀವನಾನ ಅನುಭವಿಸೋಕೆ ಅದರಿಂದ ತಪ್ಪಿಸ್ಕೊಳ್ಳೋಕಲ್ಲ ಅಲ್ವಾ ಹೌದಾನೆ ಹೌದಲ್ವಾ ನೀವೀಗಲೇ ಮ್ಯೂಸಿಯಂಗೆ ಹೋಗೋಕೆ ಬಯಸ್ತೀರಾ ಇಲ್ಲ ಇಲ್ಲ ನನ್ನ ಪ್ರಶ್ನೆನ ತಪ್ಪು ತಿಳ್ಕೊತಿದ್ದೀರಿ ನೀವು ಕಲೆಯ ವಿದ್ಯಾರ್ಥಿಗಳು ಮ್ಯೂಸಿಯಂಗೆ ಭೇಟಿ ನೀಡೋ ಬಗ್ಗೆ ಹೇಳ್ತಿಲ್ಲ ಮ್ಯೂಸಿಯಂಗೆ ನೀವೇ ಒಂದು ಕಲಾಕೃತಿಯಾಗಿ ಹೋಗೋಕೆ ಬಯಸ್ತೀರಾ ಇಲ್ಲ ಇದು ಜೀವಿಸೋ ಸಮಯ ಜೀವಿಸೋದು ಅಂದ್ರೆ ನಾಳೆ ಏನಿದೆ ಗೊತ್ತಿಲ್ಲ ಏನೇ ಇರ್ಲಿ ನೀವು ಅದರ ಬಗ್ಗೆ ಉತ್ಸುಕರಾಗಬಹುದು ಅಥವಾ ಭಯಪಡಬಹುದು ಭಯಪಡೋದು ಯಾಕಂದ್ರೆ ನೀವೀಗಾಗಲೇ ಬೇಕು ಅಂತ ನಿಗದಿ ಮಾಡಿದ್ದೀರಿ ಅಂದ್ಕೊಂಡಿದ್ದಾಗದಿದ್ರೆ ಅಂತ ಹೆದರ್ತೀರಿ ಆದ್ರೆ ನಾನು ಕೇಳೋದು ಹೀಗೆ ಆಗ್ಬೇಕು ಅಂತ ನೀವ್ಯಾಕೆ ಯೋಚಿಸ್ತಿದ್ದೀರಿ ನೀವು ಆ ಪ್ರಕ್ರಿಯೆಗೆ ಸಮರ್ಪಿತರಾಗಿದ್ರೆ ಏನನ್ನ ಮಾಡ್ತಿದ್ದೀವಿ ಅನ್ನೋದರ ಮೇಲೆ ಜೀವನ ನಾಳೆ ತೆರೆದುಕೊಳ್ಳುತ್ತೆ ಅಲ್ವಾ ಅದಕ್ಕೆ ಹಲವಾರು ಆಯಾಮಗಳಿವೆ ಎಲ್ಲವನ್ನೂ ಪರಿಶೋಧಿಸಿದರೆ ನಿಮ್ಮ ಜೀವ ವಿಜ್ಞಾನ ಪರಿಶೋಧಿಸಿದ್ರೆ ಜೀವನ ಒಂದು ರೀತಿಯಾಗುತ್ತೆ ಅಂದರೆ ನೀವು ನಿಮ್ಮ ದೇಹದ ಮೇಲೆ ಹಿಡಿತನ ಸಾಧಿಸಿದ್ರೆ ಜೀವನ ಮತ್ತು ನಿಯತಿ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ನೀವು ಅಂದುಕೊಂಡ ಹಾಗೆ ಆಗುತ್ತೆ ಮನಸ್ಸಿನ ಮೇಲೆ ಪ್ರಭುತ್ವ ಸಾಧಿಸಿದರೆ ಯೋಚನೆ ಭಾವನೆ ಜೀವನ ಮತ್ತು ನಿಯತಿ ಐವತ್ತರಿಂದ ಅರವತ್ತು ಪರ್ಸೆಂಟ್ ನಿಮಗೆ ಬೇಕಾದ ಹಾಗೆ ಆಗತ್ತೆ ಜೀವಶಕ್ತಿಗಳ ಮೇಲೆ ಪ್ರಭುತ್ವ ಸಾಧಿಸಿದರೆ ಜೀವನ ಮತ್ತು ನಿಯತಿ ನೂರಕ್ಕೆ ನೂರು ನೀವಂದುಕೊಂಡ ಹಾಗೆ ಆಗತ್ತೆ ನಿಮಗಿರೋ ಆಯ್ಕೆ ಇದು